ಗುಂಡ್ರಾಜವರಂ ಎಂಬ ಊರಲ್ಲಿ ಒಂದು ನಾಗಿನಿ ಜೀವನ ಮಾಡ್ತಿದ್ದಾಳೆ. ಆಕೆ ಅವಳ ಶಕ್ತಿಗಳೆಲ್ಲದನ್ನು ಆ ಊರಿಗೆ ಹತ್ರ ಇರುವ ಅಡವಿ ಒಳಗಡೆ ಒಂದು ಗುಹೆಯಲ್ಲಿ ಭದ್ರವಾಗಿಟ್ಟು ಆಕೆ ಒಂದು ಸಾಧಾರಣವಾದ ಜೀವನ ಜೀವಿಸ್ತಾ ಇದ್ದಾಳೆ. ಅದಕ್ಕೆ ಆಕೆ ಬಗ್ಗೆ ಆ ಊರಲ್ಲಿರೋ ಜನರಿಗೆ ಸರಿಯಾಗಿ ಗೊತ್ತಿಲ್ಲ. ಆದರೆ ಒಂದು ದೊಡ್ಡ ವಯಸ್ಸು ಮುದುಕಮ್ಮ ಒಂದ್ಸಲ ನಾಗಿನಿನ ಭೇಟಿ ಮಾಡಿ ಹೀಗೆ ಹೇಳ್ತಾಳೆ. ನಾಗಿನಿ, ತುಂಬ ವರ್ಷಗಳಿಂದ ನಿನ್ನ ಒಂದು ವಿಷಯ ಕೇಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಆದರೆ ಕೇಳಿದ್ರೆ ಏನನ್ಕೊಳ್ತೀಯೋ ಅನ್ನೋದಕ್ಕೋಸ್ಕರ ಸುಮ್ಮನೆ ಇದ್ದೀನಿ. ಆದರೆ ಈಗ ಕೇಳದೆ ಸುಮ್ಮನೆ ಇರೋದಕ್ಕಂತೂ ಆಗ್ತಾ ಇಲ್ಲ. ಅಯ್ಯೋ, ಪರವಾಗಿಲ್ಲ ಅಮ್ಮ, ಕೇಳ್ರಿ ಅಂತ ಅಂದಾಗ ಆ ಮುದುಕಮ್ಮ ಹೀಗೆ ಅಂದ್ಲು. ಮತ್ತೆ ಏನೂ ಇಲ್ಲ ನಾಗಿನಿ, ನಾನು ಈ ಊರಿಗೆ ಸಂಸಾರಕ್ಕೆ ಬಂದ ಹೊಸದ್ರಲ್ಲಿ ನೀನೆಷ್ಟೋ ಶಕ್ತಿಗಳಿಂದ ಇದ್ದು ಎಲ್ಲರಿಗೂ ಸಹಾಯ ಪಟ್ಕೊಂಡು ಎಷ್ಟೋ ಚೆನ್ನಾಗಿ ಬದುಕಿದ್ದೆ. ಆದರೆ ಕೆಲವು ವರ್ಷಗಳಿಂದ ನಿನ್ನ ಶಕ್ತಿಗಳನ್ನು ಬಿಡಿಸ್ಕೊಂಡು ಸಾಧಾರಣವಾಗಿ ಹೀಗೆ ಯಾಕೆ ಬದುಕಬೇಕು ಅಂತ ಹೇಳು. ನಿನ್ನ ಶಕ್ತಿಗಳನ್ನು ಮತ್ತೆ ತಗೊಂಬಂದು ಮತ್ತೆ ಅದೇ ವೈಭವದಿಂದ ಬದುಕ್ಬೋದಲ್ವಾ? ಅದಕ್ಕೆ ನಾಗಿನಿ ಹೀಗೆ ಹೇಳ್ತಾಳೆ. ನೋಡಮ್ಮ, ನಾನು ಏನೋ ಗೊತ್ತು ಗೊತ್ತಿಲ್ದಿರ ಮಾಡಿದ ಒಂದು ಚಿಕ್ಕ ತಪ್ಪಿಂದ ತುಂಬ ದೊಡ್ಡ ನಷ್ಟನೇ ನಡೀತು. ಅದೇನು ಅಂತ ನಾನು ನಿನಗೆ ಹೇಳೋಕ್ಕಾಗಲ್ಲ. ಆದರೆ ಆ ನಷ್ಟದ ಕಾರಣದಿಂದ ಮತ್ತೆ ನನ್ನಲ್ಲಿ ಶಕ್ತಿಗಳಿರೋದ್ರಿಂದ ನಾನು ಮತ್ತೆ ಏನಾದರೂ ತಪ್ಪು ಮಾಡ್ಬೋದು ಅನ್ನೋ ಭಯಕ್ಕೆ ಅದನ್ನು ಹುಷಾರಾಗಿ ಬಚ್ಚಿಟ್ಟಿದ್ದೀನಿ. ಅದರಿಂದ ಅದನ್ನು ಯಾವುದಾದ್ರೂ ಒಳ್ಳೆ ಸಂದರ್ಭದಲ್ಲಿ ಇಲ್ಲ ಒಳ್ಳೆ ವಿಷಯದಕ್ಕೋಸ್ಕರ ಅದೂ ಅದು ಒಬ್ರಿಗೆ ಉಪಯೋಗ ಆಗುವಂಥ ಪರಿಸ್ಥಿತಿ ಬಂದ್ರೇ ನಾನು ತಗೊಳ್ತೀನಿ. ಅಲ್ಲಿ ತನಕ ನಾನು ನನಗೆ ಹಾಕ್ಕೊಂಡಿರೋ ಶಿಕ್ಷೆನೇ ಈ ಜೀವನ ಅಂತ ಆಕೆಯಲ್ಲಿರೋ ಯೋಚನೆ ಹೇಳಿದ್ಲು. ಈ ವಿಧವಾಗಿ ಒಳ್ಳೇದಕ್ಕೋಸ್ಕರ ನಿಂತ್ಕೊಳ್ಳೋ ನಾಗಿನಿ ಆ ಊರಿನ ಜನರಿಗೋಸ್ಕರ ಸಾಧಾರಣವಾಗಿ ಬದುಕ್ತಾ ಇದ್ಲು. ಅದಕ್ಕೆ ನಾಗಿನಿ ಮಹಿಮೆ ಗೊತ್ತಿಲ್ದಿರೋ ಒಂದು ಯುವ ಜೋಡಿ ಪಾಪ ನಾಗಿನಿ ಮೇಲೆ ಅಯ್ಯೋ ಅಂತ ಆಕೆಗೆ ಸಹಾಯ ಮಾಡಿಕೊಂಡು ಇರ್ತಾ ಇದ್ರು. ಇದು ಹೀಗಿದ್ದಾಗ ಆ ಊರಿಗೆ ರಾಕ್ಷಸನಂತೆ ಇರೋ ಒಂದು ದೊಡ್ಡ ಮನುಷ್ಯ, ವಿಪರೀತವಾದ ಜಾತಕದ ಹುಚ್ಚು ಇರೋವಂಥ ಒಂದು ಬಂಗಾರ ರಾಜು, ಆತನ ಜಾತಕದ ಬಲ ಬದಲಾಯಿಸ್ಕೊಳ್ಳೋದಕ್ಕೋಸ್ಕರ ಜಾತಕದ ಬಲ ಚೆನ್ನಾಗಿ ಗಟ್ಟಿ ಇರೋ ಅಂತ ಆತನ ಹತ್ರ ಗುಲಾಮರಾಗಿ ಇರಿಸ್ಕೋಬೇಕು ಅಂತ ಸಿದ್ಧಾಂತಿದವ್ರು ಹೇಳಿದ್ರೆ ಅವ್ರನ್ನ ಏನು ಯೋಚನೆ ಮಾಡದೆ ಕರ್ಕೊಂಡು ಹೋಗ್ತಾರೆ. ಹಾಗೆ ಆ ಯುವ ಜೋಡಿಯಲ್ಲಿ ಗಂಡನ್ನ ಬಂಗಾರಾಜು ಕರ್ಕೊಂಡು ಹೋಗಿ 10 ವರ್ಷದ ತನಕ ಆತನ ಗುಲಾಮನಾಗಿ ಇರಿಸ್ಕೋಬೇಕು ಅಂತ ನೋಡಿದಾಗ ಗರ್ಭಿಣಿಯಾಗಿರೋ ಆ ಹೆಂಡತಿ ನಾಗಿನಿ ಹತ್ರಕ್ಕೆ ಬಂದು ಹೀಗೆ ಹೇಳ್ಕೋತಾಳೆ. ನಾಗಿನಿ, ನಮ್ಮ ಜೀವನ ಹೆಂಗೋ ಹಾಳಾಗ್ಬಿಡ್ತು. ಆ ಜಾತಕದ ಹುಚ್ಚು ರಾಕ್ಷಸನು ನನ್ನ ಗಂಡನನ್ನ ಅವ್ರ ಹತ್ರ ಗುಲಾಮನಾಗಿ ಇರಿಸ್ಕೊಂಡಿದ್ದಾನೆ. ಆತನಿಗೆ 10 ವರ್ಷ ತನಕ ಇರೋ ಗಂಡ ದಾಟೋ ತನಕ ನಮ್ಮ ಯಜಮಾನ್ರನ್ನ ಬಿಡಲ್ಲ. ಅದಕ್ಕೆ ನನಗೆ ಭಯ ಆಗ್ತಿದೆ ನಾಗಿನಿ. ನಾಳೆನೋ ನಾಳಿದೋ ನಾನು ಮಕ್ಕಳನ್ನ ಹೆಡ್ತೀನಿ. ಆಗ ನನ್ನ ಮಗು ಅವರಪ್ಪ ಎಲ್ಲಿ ಅಂತ ಕೇಳಿದ್ರೆ ನನಗೇನು ಹೇಳಬೇಕು? ಆದರೂ ಆ ಪಾಪಿ ಬಂಗಾರ ರಾಜು 10 ವರ್ಷ ಆದಮೇಲೆ ಆದರೂ ನನ್ನ ಗಂಡನ ಕಳಿಸ್ತಾನೆ ಅನ್ನೋ ನಂಬಿಕೆ ನನಗಿಲ್ಲ. ಈ ಕಷ್ಟದಿಂದ ನೀನೇ ನನ್ನ ಕಾಪಾಡಬೇಕು. ಆ ದೊಡ್ಡಮ್ಮ ಹೇಳಿದ್ರು, ನೀನು ಮಹಿಮೆ ಬಿಟ್ಟಿರೋ ನಾಗಿನಿ ಅಂತ, ಅದರಿಂದ ನೀನೇ ನನ್ನ ಸಂಸಾರನ ನಿಲ್ಲಿಸ್ಬೇಕು ಅಂತ ಕೇಳಿದಾಗ ಅಯ್ಯ ಅಂತ ಅನಿಸಿದ ನಾಗಿನಿ ಗುಹೆ ಒಳಗಡೆಗೆ ಹೋಗಿ ಆಕೆಯ ಶಕ್ತಿಗಳನ್ನು ಆಕೆ ಮತ್ತೆ ಹಿಂಪಡಿಸ್ಕೊಂಡು ಆ ಬಂಗಾರಾಜು ಹತ್ರಕ್ಕೆ ಹೋಗಿ ಆತನೊಂದಿಗೆ ಹೀಗಂತಾಳೆ. ನೋಡು ಬಂಗಾರರಾಜು, ನಿನ್ನ ಬುದ್ಧಿ ಬದಲಾಗದೆ ಇರೋ ತನಕ ನಿನ್ನ ಜೀವನವನ್ನು ಯಾವ ಜಾತಕನೂ ಬದಲಾಯಿಸಲ್ಲ. ನಿನ್ನ ಸ್ವಾರ್ಥಕ್ಕೋಸ್ಕರ ಜನರನ್ನ ಹಿಂಸೆ ಮಾಡ್ತಾ ಕಷ್ಟಗಳು ಕೊಡ್ತಾ ನಿನ್ನ ಮಾಡ್ತಿರೋ ಪಾಪಗಳಿಗೆ ಈ ದಿನಾನೇ ಕೊನೆ ದಿನ ಆಗಬೇಕು. ಮರ್ಯಾದೆಯಾಗಿ ಆತನನ್ನು ನನ್ನ ಹತ್ರ ಕಳಿಸು ಅಂತ ಅಂದಾಗ ಬಂಗಾರರಾಜು ನಾಗಿನಿಯೊಂದಿಗೆ ದಾಳಿ ಮಾಡ್ತಾನೆ. ಆಗ ಆ ಮಹಿಮೆಗಳಿರೋ ನಾಗಿನಿ ಆಕೆಯ ಶಕ್ತಿಗಳಿಂದ ಆ ಬಂಗಾರರಾಜನ ಬಂಡೆಕಲ್ಲಂತೆ ಬದಲಾಯಿಸಿ ಆ ಯುವ ದಂಪತಿಗಳನ್ನ ಒಂದು ಮಾಡ್ತಾರೆ. ಆ ವಿಧವಾಗಿ ಬೇರೆಯವ್ರಿಗೆ ಸಹಾಯ ಮಾಡೋಕ್ಕೋಸ್ಕರ ನಾಗಿನಿ ಅವಳ ಮಹಿಮೆಗಳನ್ನು ಮತ್ತೆ ಪಡ್ಕೊಂಡ್ಲು. ಗುಮ್ಮಡಿಪಲ್ಲಿ ಎಂಬ ಊರಲ್ಲಿ ಒಂದು ನಾಗಿನಿ ಇದ್ಲು. ಆಕೆಗೆ ಒಂದು ಚಿಕ್ಕ ಮಗಳೂ ಇದ್ದಾಳೆ. ಹಾಗೆ ಅದೇ ಊರಲ್ಲಿ ಒಂದು ದೊಡ್ಡ ಮನುಷ್ಯನೂ ಇದ್ದಾನೆ. ಆತ ಆ ಊರಲ್ಲಿ ತುಂಬ ಮಂದಿ ರೈತರಿಗೆ ಅವ್ರ ಹೊಲಗಳನ್ನು ಭೋಗ್ಯಕ್ಕೆ ಕೊಟ್ಟು ಬೆಳೆ ಹಾಕ್ತಾ ಆ ಬರೋ ಬೆಳೆನ ಚೆನ್ನಾಗಿ ದುಡ್ಡು ಮಾಡಿಕೊಂಡು ಚೆನ್ನಾಗಿ ಹಣ ಸಂಪಾದಿಸ್ತಾ ಇದ್ದಾನೆ. ಆದರೆ ಆ ದೊಡ್ಡ ಮನುಷ್ಯ ಅವನ ಕೆಳಗಡೆ ಕೆಲಸ ಮಾಡೋ ರೈತರಿಗೆ ಕೂಲಿಗಳಿಗೆ ಮಾತ್ರ ಚೆನ್ನಾಗಿ ಹಣ ಕೊಡೋನು. ಅಷ್ಟೇ ಅಲ್ಲ, ಆತನಿಗಿರೋ ಅತಿಶುಭ್ರತೆ ರೋಗದಿಂದ ಶುಭ್ರವಾಗಿ ಕೆಲಸ ಮಾಡದೇ ಇರೋ ಕೂಲಿಗಳಿಗೆ ಹಣ ಕೊಟ್ಟು ಅದರಲ್ಲೂ ಹಣ ಮಿಕ್ಸ್ಕೋತಾ ಇದ್ರು. ಅಂಥ ಲೆಕ್ಕಗಳ ಮನುಷ್ಯರ ಹತ್ರ ಈ ನಾಗಿನಿ ಕೂಲಿ ಕೆಲಸ ಮಾಡಿಕೊಂಡು ಅವ್ರು ಕೊಡೋ ಸಾಲು ಸಾಲದೆ ಇರೋ ಹಣದೊಂದಿಗೆ ಜೀವನ ನಡೆಸ್ತಿರ್ತಾಳೆ. ಒಂದ್ಸಲ ನಾಗಿನಿ ಮನೆಯಲ್ಲಿ ಅವ್ರ ತಾಯಿಯೊಂದಿಗೆ ಮಗಳು ಹೀಗೆ ಹೇಳ್ತಾಳೆ. ಅಮ್ಮ, ಪಾಪ ನೀನು ಆ ಥರ ಸೇಟ್ ಹತ್ರ ಅಷ್ಟು ಕಷ್ಟಪಡ್ತಿದ್ರು, ಆತನು ಮಾತ್ರ ಅದು ಸರಿಯಾಗಿ ಮಾಡಲಿಲ್ಲ,
ಇದು ಶುಭ್ರವಾಗಿಲ್ಲ ಅಂತ ಯಾವಾಗೂ ನೀನು ಕೊಡಬೇಕಾಗಿರೋ ಕೂಲಿ ಹಣ ಕೊಡ್ತಾನೇ ಇಲ್ಲ. ಮತ್ತೆ ಇನ್ನು ಅವ್ರ ಹತ್ರ ಯಾಕಮ್ಮ ಕೆಲಸ ಮಾಡೋದು? ನಾವಿನ್ನ ಈ ಊರು ಬಿಟ್ಟು ಬೇರೆ ಯಾವುದಾದ್ರೂ ಊರಿಗೆ ಹೊರಟೋಗೋಣಮ್ಮ. ಅದು ಅಲ್ಲದೆ ಕೆಲಸ ಮಾಡೋವಾಗ ಕೆಳಗೆ ಬಿದ್ದಿರೋ ಹೆಸರುಬೇಳೆ ಬೇರೆ ಬೇಳೆಗಳು ಆತ ಅದನ್ನು ಹೊರಗಡೆ ಬಿಸಾಕು ಅಂದರೆ ನೀನು ಅದನ್ನು ಮನೆಗೆ ತರಿಸ್ಕೋತೀಯ, ತೊಳೆದು ಒಣಗಾಕಿ ಬಚ್ಚಿಡ್ತಿದ್ಯಾ. ನಿಜಕ್ಕೆ ನೀನು ಯಾಕಮ್ಮ ಇನ್ನ ಆ ಸೇಠ್ ಹತ್ರ ಕೆಲಸ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಆಗ ತಾಯಿ ನಾಗಿನಿ ಹೀಗೆ ಉತ್ತರ ಕೊಡ್ತಾಳೆ. ನೋಡಮ್ಮ, ಆ ಮನುಷ್ಯ ಬುದ್ಧಿ ನಮಗೆ ಗೊತ್ತು, ಅದಕ್ಕೆ ನಾನು ಅವ್ರ ಹತ್ರ ಕೂಲಿ ಕೆಲಸಕ್ಕೆ ಮಾತ್ರನೇ ಕೆಲಸ ಮಾಡ್ತಿಲ್ಲ, ಬೇಳೆ ಧಾನ್ಯಗಳಿಗೆ ಮಾತ್ರನೇ ಮಾಡ್ಕೋತಿದ್ದೀವಿ. ಯಾಕಮ್ಮ ಈ ಬೇಳೆ ನಾವು ಮಾರ್ಕೋತೀವ? ಹುಚ್ಚು ತಾಯಿ, ಬೇಳೆಗಳು ಮಾರ್ಕೊಂಡ್ರೆ ನಮಗೇನು ಬರುತ್ತೆ ಹೇಳು? ಅದೇ ಕಾಳುಗಳನ್ನು ಚೆನ್ನಾಗಿ ಒಣಗಾಕಿ ಹಿಟ್ಟು ಮಾಡಿ ಅದನ್ನು ಹಪ್ಪಳ ಮಾಡಿ ಮಾರಿದ್ವಿ ಅನ್ಕೋ, ನಮಗೆ ಜಾಸ್ತಿ ಹಣ ಬರುತ್ತೆ. ಹೊರಗಡೆ ಒಂದು ಕೆ ಜಿ ಬೇಳೆ ಮಾರಿದ್ರೆ ಬರೋ ಹಣಕ್ಕಿಂತ ಅದೇ ಒಂದು ಕೆ ಜಿ ಹಿಟ್ಟಲ್ಲಿ ಹಪ್ಪಳ ಮಾಡಿ ಮಾರಿದ್ವಿ ಅನ್ಕೋ, ನಮಗೆ 5 ಕೆಜಿ ಹಿಟ್ಟಿಗೆ ಬೇಕಾಗಿರೋಷ್ಟು ಹಣ ಬರುತ್ತೆ. ಅದಕ್ಕೆ ಬೇಕು ಅಂತಲೇ ಆ ಜಿಪ್ಪಣ ಮನುಷ್ಯನ ಹತ್ರ ಕಡಿಮೆ ಕೂಲಿಗೆ ಕೆಲಸ ಮಾಡ್ತಾ ಹೀಗೆ ಧಾನ್ಯಗಳನ್ನು ಶೇಖರಿಸ್ತಾ ಇದ್ದೀನಿ. ಇನ್ನೆಷ್ಟು, ಇನ್ನೊಂದು ವರ್ಷ ಆತನ ಕಷ್ಟಗಳನ್ನು ತಡ್ಕೊಂಡ್ರೆ ಆ ನಂತರ ನಾವೇ ಹಪ್ಪಳಗಳ ವ್ಯಾಪಾರ ಶುರು ಮಾಡ್ಬೋದು ಅಂತ ಅವಳು ಯೋಚನೆ ಏನು ಅಂತ ಮಗಳಿಗೆ ಹೇಳಿದ್ಲು. ಹಾಗೆ ಮಗಳ ಜೊತೆ ಹೇಳಿದ ತರಾನೇ ಒಂದು ವಾರ ತನಕ ಆ ದೊಡ್ಡ ಮನುಷ್ಯ ಜೊತೆ ಕೆಲಸ ಮಾಡೋವರೆಗೂ ಕೆಲವೊಂದು ಕಾಳುಗಳನ್ನು ಶೇಖರಿಸಿಟ್ಟು ನಂತರ ಆತನ ಹತ್ರ ಕೆಲಸ ಬಿಟ್ಬಿಟ್ಲು ನಾಗಿನಿ. ಇನ್ನು ಅವ್ರ ಯೋಚನೆ ಪ್ರಕಾರ ಸ್ಟಾಕ್ ಇಟ್ಕೊಂಡ ಕಾಳುಗಳು ಇನ್ನೆಲ್ಲದನ್ನು ಕಾಳುಗಳನ್ನು ಹಿಟ್ಟು ಮಾಡಿಸಿ ಆ ಹಿಟ್ಟನ್ನು ಕಲಸಿ ಹಪ್ಪಳ ತಯಾರು ಮಾಡಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಾಕಿ ಆ ಒಣಗಿರೋ ಹಪ್ಪಳಗಳನ್ನು ಹೋಲ್ಸೇಲ್ ಶಾಪ್ಗಳಲ್ಲಿ ಎಲ್ಲ ಹಾಕಿ ಮಾರೋದಕ್ಕೆ ಶುರು ಮಾಡಿದ್ರು. ಮೆಲ್ಲಮೆಲ್ಲಗೆ ನಾಗಿನಿ ಹಪ್ಪಳಗಳು ರುಚಿ ಇಷ್ಟ ಆಗೋದ್ರಿಂದ ಆಕೆ ಹಪ್ಪಳಗಳಿಗೆ ಗಿರಾಕಿಗಳು ಜಾಸ್ತಿ ಆದರು. ಅದಕ್ಕೆ ಅವ್ರ ಹಪ್ಪಳಗಳ ವ್ಯಾಪಾರ ಚೆನ್ನಾಗಿ ನಡೆಯುತ್ತಾ ಇರುತ್ತೆ. ಅದನ್ನು ನೋಡಿದ ಆಕೆಯ ಮಗಳು ಹೀಗಂತಾಳೆ, ಅಮ್ಮ ಸ್ವಲ್ಪ ಯೋಚನೆ ಸಹನೆ ಇವೆರಡೂ ಇದ್ರೆ ನಮ್ಮ ಬುದ್ಧಿವಂತತನದಿಂದ ನಮ್ಮ ಜೀವನ ನಾವೇ ಬದಲಾಯಿಸ್ಬೇಕು ಅಂತ ನನಗೆ ನಿನ್ನ ನೋಡಿದ್ರೆ ಗೊತ್ತಾಯ್ತಮ್ಮ. ಇನ್ಮೇಲೆ ನೀನೇ ನಮ್ಮ ರೋಲ್ ಮಾಡೆಲ್, ಇನ್ಮೇಲೆ ನಮ್ಮ ಹಪ್ಪಳಗಳ ವ್ಯಾಪಾರನ ನಾನು ಕೂಡ ಪ್ರಮೋಟ್ ಮಾಡಿ ನಿನ್ನ ಥರನೇ ಬುದ್ಧಿವಂತಿಕೆಯಿಂದ ಹಪ್ಪಳಗಳ ವ್ಯಾಪಾರ ಮಾಡ್ತೀನಿ ಅಂದ್ಲು. ಆ ವಿಧವಾಗಿ ನಾಗಿನಿ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ ದಿನಕೂಲಿ ಸ್ಥಾನದಿಂದ ನಾಗಿನಿ ಹಪ್ಪಳಗಳ ಯಜಮಾನಿ ಸ್ಥಾನಕ್ಕೆ ಸೇರುತ್ತೆ.